ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಟಿ ವಿ ನನ್ನ ಜೊತೆಗೆ ಇವತ್ತು ಮೇಘನಾ ಮ್ಯಾಮ್ ಇದ್ದಾರೆ ಯಾಕಂತ ತಿಳ್ಕೊಂತಿದ್ದೀರಾ ತತ್ಸಮ ತದ್ಭವ ರಿಲೀಸ್ ಆಗ್ತಿದೆ ಆ ಕುರ್ತಾಗಿ ಮಾತಾಡಕ್ಕೆ ಮೇಡಮ್ ನನ್ನ ಜೊತೆನೇ ಇದ್ರೆ ಬನ್ನಿ ಮಾತಾಡ್ಸ್ಕೊಳೋಣ ಮೇಘನಾ ಮ್ಯಾಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಮ್ಯಾಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ರಾಹುಲ್ ಸೂಪರ್ ಮ್ಯಾಮ್ ಮ್ಯಾಮ್ ನಿಮ್ಮ ಕಮ್ಬ್ಯಾಕ್ ನನಗೆ ತುಂಬ ಇಷ್ಟ ನಿಮ್ಮ ರಾಜಾವುಲಿ ಸಿನಿಮಾದಿಂದ ನಿಮ್ಮನ್ನು ನಾನು ಫಾಲೋ ಮಾಡ್ಕೊಂಡ್ಬರ್ತೇನೆ ಥ್ಯಾಂಕ್ ಯು ನಂಗೆ ತುಂಬ ಇಷ್ಟ ಮ್ಯಾಮ್ ನಿಮ್ಮ ಅಂತ ಅಂದ್ರೆ ನಿಮ್ಮ ಇಂಟೆನ್ಸ್ ಆ್ಯಕ್ಟಿಂಗ್ ತುಂಬ ಇಷ್ಟ ನಿಮ್ಮ ಕಮ್ಬ್ಯಾಕ್ ಬಗ್ಗೆ ಹೇಳಿ ಆಕ್ಚುಲಿ ಆಕಸ್ಮಿಕವಾಗಿ ಆಗಿದ್ದು ಕಮ್ಬ್ಯಾಕ್ ಅನ್ನೋ ಒಂದು ಯೋಚನೆ ಇರಲಿಲ್ಲ ಈ ಸಿನಿಮಾ ಐ ಥಿಂಕ್ ಪನ್ನಗ ಆಲ್ರೆಡಿ ಹೇಳಿರ್ತಾರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದ ಸಿನಿಮಾ ಸೊ ಆ ಟೈಮಲ್ಲಿ ಈ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕೇಳಿದಾಗ ಪನ್ನಾಗೆ ನಾನೇ ಈ ಸಬ್ಜೆಕ್ಟ್ ಮಾಡಿದ್ರೆ ಆಪ್ಟ್ ಅಂತ ಅನಿಸಿತ್ತು ಸೊ ಆವಾಗ ವಿಶಾಲ್ ನಮ್ಮ ಮನೆ ಕಳಿಸಿ ಕಥೆ ಇದೆ ಕೇಳು ಅಂತ ಹೇಳಿದರು ಬಟ್ ನನ್ನ ಕಳಿಸಿದ ಟೈಮಲ್ಲಿ ನನಗೆ ಈ ಸಿನಿಮಾ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಜಸ್ಟ್ ಒಂದು ಒಪಿನಿಯನ್ ಬೇಕಿತ್ತು ಪ್ರೊಡಕ್ಷನ್ ಹೌಸ್ಗೆ ಅನ್ನೋದು ನಾನು ಅಂದ್ಕೊಂಡಿದ್ದೆ ಕತೆ ಕೇಳಿದ ಮೇಲೆ ನೀನೇ ಮಾಡಬೇಕು ಅಂತ ಹೇಳಿದಾಗ ನನಗೆ ಐ ಮೀನ್ ಅದು ಒಂಥರ ಆ ಎಕ್ಸೈಟ್ಮೆಂಟ್ನ ಪದಗಳಲ್ಲಿ ವರ್ಣಿಸೋಕ್ಕೆ ಕಷ್ಟ ಓಕೆ ಮ್ಯಾಮ್ ಫಸ್ಟು ಟೈಟಲ್ ಕೇಳಿದಾಗ ನಿಮಗೆ ಬಂದಂಥ ಫಸ್ಟ್ ಥಾಟ್ ಏನು ಆ್ಯಕ್ಚುಲಿ ಟೈಟಲ್ಗೂ ನನಗೂ ವಿಶಾಲ್ಗೂ ಅವಾಗವಾಗ ಜಗಳ ನಡೀತಿತ್ತು ಓಕೆ ನಂದೇನಿತ್ತು ಅಂದರೆ ನಮ್ಮ ಸಿನಿಮಾಗೆ ಒಂದು ಸಿಂಗಲ್ ವರ್ಡ್ ಕನ್ನಡದಲ್ಲಿ ಒಂದು ಒಳ್ಳೆ ಒಂದು ವರ್ಡ್ ಇರುವಂಥ ಒಂದು ಟೈಟಲ್ ಇಡಬೇಕು ಅಂತ ನನಗೆ ಆಸೆ ಇತ್ತು ಬಟ್ ವಿಶಾಲ್ಗೆ ಇಲ್ಲ ತತ್ಸಮ ತದ್ಭವ ಅಂತಲೇ ಇಡಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಏನಕ್ಕೆ ಇದೇ ಟೈಟಲ್ ಚೂಸ್ ಮಾಡಿದ್ರು ಅನ್ನೋದಕ್ಕೆ ನೀವು ತತ್ಸಮ ತದ್ಭವ ಸಿನಿಮಾ ನೋಡಬೇಕು ಬಿಕಾಸ್ ಸಿನಿಮಾಗೂ ಈ ಟೈಟಲ್ಗೂ ಇರುವಂಥ ಒಂದು ನಂಟಿ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿದೆ ಟೈಟಲಿಂದನೇ ಸಿನಿಮಾ ಸಿನಿಮಾಯಿಂದನೇ ಟೈಟಲ್ ಸೊ ತತ್ಸಮ ತದ್ಭವ ಅಂದರೆ ಸಮಾನಾರ್ಥಕ ಪದಗಳು ಅಂತ ಸೊ ನೀವು ಕೇಳಿರ್ತೀರ ಸ್ಕೂಲಲ್ಲೆಲ್ಲ ಒಂದು ಸಂಸ್ಕೃತದ ಪದಕ್ಕೆ ಕನ್ನಡದ ಅರ್ಥ ಅಥವಾ ಕನ್ನಡದ ಪದಕ್ಕೆ ಅದರ ಸಂಸ್ಕೃತದ ಅರ್ಥ ಅಂತ ಸೊ ಆ ಒಂದು ಬೇಸ್ ಇಟ್ಕೊಂಡೇ ನಾವು ಸಿನಿಮಾನ ಮಾಡಿದ್ವಿ ಮ್ಯಾಮ್ ಟೈಟಲ್ ಕೇಳಿದ ತಕ್ಷಣ ತುಂಬ ವಿಭಿನ್ನವಾಗಿದೆ ಈ ಟೈಟಲ್ಗೂ ನಿಮಗೂ ಸಂಬಂಧ ಏನಾದ್ರು ಇದೆಯಮ್ಮ ಐ ಥಿಂಕ್ ಎಲ್ಲರ ಜೀವನದಲ್ಲಿ ಎಲ್ಲರೂ ಯಾವುದೋ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ತತ್ಸಮ ತದ್ಭವ ಆಗಿರ್ತಾರೆ ಸೊ ಅದು ನನಗೊಬ್ಬಳಿಗೆ ಅಲ್ಲ ಎಲ್ರಿಗೂ ಅನ್ವಯಿಸುವಂತ ಒಂದು ಓಕೆ ಮ್ಯಾಮ್ ನಿಮ್ಮ ಥರ ಚೇಂಜ್ ಎಲ್ಲರಿಗೂ ಬೇಕು ಯಾಕಂತ ಕೇಳಿ ನಂತರ ನಿಮ್ಮ ಥರ ಚೇಂಜ್ ಎಲ್ಲರಿಗೂ ಬೇಕು ಚೇಂಜ್ ಚೇಂಜ್ ಅಂದರೆ ಯಾಕಂತ ಕೇಳಿ ನಾನು ಹೇಳ್ತೀನಿ ಯಾಕೆ ಯಾಕಂದರೆ ಒಂದೇ ಸಿಚುಯೇಷನ್ದಲ್ಲಿ ಜನ ಸ್ಟೋರ್ ಆಗಿಬಿಟ್ಟಿರ್ತಾರೆ ಅದನ್ನು ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಕೈ ಹಿಡಿದು ಮೇಲೆ ಕರ್ಕೊಂಬಂದಿದ್ದಾರೆ ಮ್ಯಾಮ್ ಅದನ್ನು ನಿಮ್ಮ ಒಪ್ಪಲೇಬೇಕು ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಂತ ಹೇಳ್ತೀರ ನಾವು ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಮಾರಲ್ ಸ್ಟೋರೀಸ್ ಅಂತ ಬರೋದು ಸೊ ಒಂದು ಫ್ರೆಂಡ್ಶಿಪ್ ಕತೆ ಬಂದ್ಬಿಟ್ಟು ಕೆಳಗಡೆ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ನೀಡ್ ಅಂತ ಬರೋದು ಇದು ಬರೀ ಓದಿ ಒಂದು ಮಾರಲ್ ಮಾರಲ್ ಆಗಿ ತಿಳ್ಕೊಂಡು ಸುಮ್ಮನೆ ಲೈಫ್ನ ಸಾಕ್ಸ್ಬಿಡೋದಲ್ಲ ಆ ಮಾರಲ್ನ ತಿಳ್ಕೊಂಡು ಅದ್ರ ತಕ್ಕಂಗೆ ನಮ್ಮ ಆ್ಯಕ್ಷನ್ಸ್ ಇರುತ್ತಲ್ಲ ಅದು ಪನ್ನಗ ಮತ್ತು ಪ್ರಜ್ವಲ್ ಅವ್ರು ಮಾಡಿದ್ದು ಏನಂದರೆ ಆ ಫ್ರೆಂಡ್ ಇನ್ ನೀಡ್ ನನಗೆ ಬೇಕಾಗಿರೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ನನಗೋಸ್ಕರ ನಿಂತರು ನನಗಾಗಿ ನಿಂತರು ಸೊ ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ನೀಡ್ ಓಕೆ ಮ್ಯಾಮ್ ಫಸ್ಟು ಸ್ಟೋರಿ ಕೇಳಿದಾಗ ಈ ಕತೆ ನನಗೆ ಆಪ್ಟ್ ಆಗುತ್ತಾ ಅಂತ ತಿಳ್ಕೊಂಡ್ರೆ ಆ್ಯಕ್ಚುಲಿ ನನಗೆ ಸ್ಟೋರಿ ನಾನು ಫಸ್ಟ್ ನನಗೆ ಅಂತ ಗೊತ್ತಿರಲಿಲ್ಲವಲ್ಲ ಸ್ಟೋರಿ ಸೊ ಅವ್ರು ಹೇಳ್ತಾ 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 ನನಗೆ ಗೊತ್ತಿಲ್ಲದೆ ಆ ಪಾತ್ರದಲ್ಲಿ ನಾನು ಕೂತ್ಬಿಟ್ಟಿದ್ದೆ ಬಿಕಾಸ್ ಯೂಶ್ವಲಿ ಏನಾಗುತ್ತೆ ಯಾವುದೇ ಆರ್ಟಿಸ್ಟ್ಗಾಗಲಿ ಅವ್ರು ಸ್ಕ್ರಿಪ್ಟ್ ಕೇಳೋ ಟೈಮಲ್ಲಿ ಓಕೆ ನಾವು ಕೇಳ್ತಿದ್ವಿ ಯಾರಿಗೇ ಆಗಿರಲಿ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಕೇಳ್ತಿದ್ದೀರ ಅಂದ ತಕ್ಷಣ ಆ ಪಾತ್ರದಲ್ಲಿ ನಾವು ಕೂರಿಸ್ಕೊಂಡ್ಬಿಡ್ತೀವಿ ನಮ್ಗೆ ಅದ್ರಲ್ಲಿ ಯಾವ ಪಾತ್ರ ಇಷ್ಟ ಆಗುತ್ತೆ ಅದರಲ್ಲಿ ನಮ್ಮನ್ನು ನಾವು ಕೂರಿಸ್ಕೊಂಡಿರ್ತೀವಿ ಸೊ ಇವ್ರ ಕತೆ ಹೇಳ್ತಾನು ನನಗೆ ಅದೇ ಆಯಿತು ಸೊ ನಾನು ಆಲ್ರೆಡಿ ಆರಿಕಾ ಆಗಿಬಿಟ್ಟಿದ್ದೆ ಆಲ್ರೆಡಿ ಆರಿಕಾದು ಲೈಫು ಅದು ಎಲ್ಲ ಗೊತ್ತಾಗ್ತಿತ್ತು ನನಗೆ ಸೊ ಅವ್ರ ಕಥೆ ಮುಗಿಸಿದ ಮೇಲೆ ನನಗೆ ಡೌಟೇ ಇರಲಿಲ್ಲ ದಟ್ ಎಷ್ಟು ಚೆನ್ನಾಗಿದೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಕಥೆ ಎಷ್ಟು ಚೆನ್ನಾಗಿದೆ ಅವಳು ಎಸ್ಪೆಷಲಿ ಆರಿಕಾದ ಪಾತ್ರ ಏನು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನನಗೆ ಆಲ್ರೆಡಿ ಬಂದ್ಬಿಟ್ಟಿತ್ತು ಸೊ ಅದ್ರ ಬಗ್ಗೆ ಎರಡು ಯೋಚನೆ ಏನಿರಲಿಲ್ಲ